ಅಭಿಮಾನದ ನಲ್ಲಿ ಸಾಕು ಸಂಯಮ ಬಲ್ಲಿ ಹೊರಗೆ ಸಾಧನೆ ಒಳಗೆ ವೇದನೆ ಇಳಿದು ಬಾಬಾಲೆ ಸ್ವಾಭಿಮಾನದ ನಲ್ಲಿ ಸಾಕು ಸಂಯಮ ಬಲ್ಲಿ ಹೊರಗೆ ಸಾಧನೆ ಒಳಗೆ ವೇದನೆ ಇಳಿದು ಬಾಬಾಲೆ ಸ್ವಾಭಿಮಾನದ ಹಾಯ್, ಯಾವ ಬುಕ್ ಓದ್ತಾ ಇದ್ದೀರಾ? ಯಾವುದೋ ಬುಕ್ ಓದ್ತಾ ಇದ್ದೀರಾ ಬಿಡಿ, ಲೈಬ್ರರಿ ಓದಕ್ಕೆ ತಾನೇ ಬರ್ತಾರೆ. ನಾನು ಆದರೆ ನಾನು ಸತ್ಯವಾಗ್ಲೂ ಅದಕ್ಕೋಸ್ಕರ ಬಂದಿಲ್ಲ. ಯಾಕೆಂತ ಕೇಳ್ತಾನೆ ಇಲ್ವಲ್ಲ. ಸರಿ ಬಿಡಿ, ನಾನೇ ಹೇಳ್ತೀನಿ. ನಾನು ನಿಮ್ಮ ಹತ್ರ ಸ್ವಲ್ಪ ಮಾತಾಡಬೇಕಿತ್ತು. ಇಲ್ಲ ಬೇಡ, ಬೇರೆ ಜಾಗಕ್ಕೆ ಹೋಗೋಣ. ನಾನೇನ್ ಹೇಳ್ಬೇಕು ಅಂತ ಇದೀನಂದ್ರೆ, ನಂಗ್ ಗೊತ್ತು. ಗೊತ್ತಾ? ಐ ಲವ್ ಯು ಅಂತ ತಾನೆ? ಇಲ್ವಲ್ಲ. ಇಲ್ವಾ? ಬೇರೆ ಏನ್ ಹೇಳಕ್ ಬಂದ್ರಿ? ಅದಿರ್ಲಿ, ನಾನು ಐ ಲವ್ ಯು ಅಂತಾನೆ ಹೇಳಕ್ ಬಂದೆ ಅಂತ ಯಾರ್ರೀ ಹೇಳಿದ್ರು? ಇಲ್ಲ ಅಂದ್ರೆ ಬಿಟ್ಬಿಡಿ. ಅದ್ ಹೇಗ್ರಿ ಬಿಡಕ್ಕಾಗುತ್ತೆ? ನಾನ್ ನಿಮ್ಮನ್ನ ಮಾತಾಡೋಣ ಅಂತ ಕರ್ಕೊಂಡ್ ಬಂದೆ. ಅದೇನು ಅಂತ ಹೇಳಕ್ಕಿನ ಮುಂಚೆ ಐ ಲವ್ ಯು ಅಂತಾನೆ ಹೇಳ್ತೀನಿ ಅಂತ ಹೇಗ್ರಿ ತೀರ್ಮಾನಕ್ ಬಂದ್ರಿ ನೀವು? ಇಲ್ಲಿ ನೋಡಿ, ಸುಮ್ನೆ ಟೈಮ್ ವೇಸ್ಟ್ ಮಾಡ್ಬೇಡಿ. ಏನ್ ಹೇಳ್ಬೇಕು ಅಂತಿದ್ರು ಅದನ್ನ ಹೇಳಿ, ಇಲ್ಲಾಂದ್ರೆ ನಾ ಹೋಗ್ತೀನಿ. ಅದೇ ಹೇಳಕ್ ಆಗ್ತಾ ಇಲ್ವೇ? ಹೇಳ್ತಿದ್ದಾಗ ಮಾಡ್ಬಿಡ್ತೀರಾ ನೀವು? ಹಲೋ, ವೇಟ್ ವೇಟ್, ಎಲ್ಲಿಗೆ ಓಡ್ತಾ ಇದ್ದೀರಾ? ಮೊದಲು ಉತ್ತರ ಕೊಡ್ರಿ. ನಾನು ನಿಮಗೆ ಐ ಲವ್ ಯು ಅಂತಾನೆ ಹೇಳಕ್ ಬಂದೆ ಅಂತ ಹೇಗ್ರಿ ಹೇಗ್ರಿ ಹೇಳಿದ್ರಿ ನೀವು? ನೀವು ಅವಾಗವಾಗ ನನ್ನ ನೋಡಿ ನಗ್ತಾ ಇದ್ರು ಇಲ್ವೋ? ನೋಡಲ್, ಒಬ್ಬಂಟಿ ಹುಡುಗಿ ತನ್ನಷ್ಟಕ್ಕೆ ತಾನೇ ಮಾತಾಡ್ಕೊಂಡು ನಗ್ತಾ ಹೋದ್ರೆ ಯಾರಿಗ್ರಿ ನಗು ಬರಲ್ಲ? ಓಕೆ, ನನ್ನ ಕಂಪ್ಯೂಟರ್ ಬುಕ್ಕಲ್ಲಿ ಟೆನ್ಷನ್ ಬೇಡ ಅಂತ ಬರ್ದಿಟ್ಟಿದ್ದು ನೀವೇ ತಾನೆ? ಹೌದು, ಬರ್ದೆ. ಟೆನ್ಷನ್ ಬೇಡ ಅಂತ ಬರ್ದೆ, ಐ ಲವ್ ಯು ಅಂತಾನ ಬರ್ದೆ. ಟೆನ್ಷನ್ ಎಲ್ಲೋ, ಐ ಲವ್ ಯು ಎಲ್ಲೋ, ಅದಕ್ಕೂ ಇದಕ್ಕೂ ಏನ್ರಿ ಸಂಬಂಧ? ನೀವು ನಂತರನೇ ಯಾಕೆ ವಾಕ್ಮನ್ ಹಾಕೊಂಡಿದ್ದೀರಿ? ಹಲೋ, ರಿಲ್ಯಾಕ್ಸ್. ವಾಕ್ಮನ್ ನಿಮ್ಮೊಬ್ಬರಿಗೋಸ್ಕರ ಕಂಡಿಡಿದಿರೋದಲ್ಲ, ಇನ್ನೊಬ್ರು ಡಿಸ್ಟರ್ಬ್ ಮಾಡಿದೆ. ನಾವು ಸಾಂಗ್ ಕೇಳ್ಕೊಂಡು ಎಂಜಾಯ್ ಮಾಡಕ್ ಮಾಡಿರೋ ಒಂದು ಇನ್ಸ್ಟ್ರೂಮೆಂಟ್. ಇಲ್ಲಿ ನೋಡಿ, ಇದಕ್ಕಿಂತ ಮುಂಚೆ ಕೆಲವರು ನಿಮ್ಮ ಹತ್ರ ಮಾತಾಡ್ಬೇಕು ಅಂತ ಹೇಳಿ ಹೀಗೆ ಹೀಗೆ ಹೇಳಿದ್ರು. ಹಾಗೆ ಐ ಲವ್ ಯು ಅಂತ ನೀವೇನ್ ಹೇಳಿದ್ರಿ? ಅದು ನಿಮಗ್ ಬೇಡದೇ ಇರೋ ವಿಷಯ. ಏನ್ರಿ, ನಿಮ್ ಮನ್ಸಲ್ಲಿ ನೀವೇನ್ ಅನ್ಕೊಂಡಿದ್ದೀರಾ? ಐಶ್ವರ್ಯ ರೈ ಅಂತಾನ ಬೈ ನಿ ಚಾನ್ಸ್? ನಿಮ್ ಮನ್ಸಲ್ಲಿ ನೀವ್ ಹಾಗೆ ಅನ್ಕೊಳ್ಳಿ. ನನ್ ಬಗ್ಗೆ ಏನ್ ಅನ್ಕೊಂಡಿದ್ದೀರಾ ನೀವು? ರಸ್ತೆಲ್ ಹೋಗೋ ಬರೋ ಹುಡುಗಿಯರಿಗೆಲ್ಲ ನಿಲ್ಸಿ ಐ ಲವ್ ಯು ಐ ಲವ್ ಯು ಅಂತ ಹೇಳೋ ಲೋಫರ್ ತರ ಕಾಣ್ತಾ ಇದೀನ? ಐ ಆಮ್ ನಾಟ್ ದಟ್ ಟೈಪ್. ಹಾಯ್. ಹೋಗ್ಬಿಡ್ಬೇಡಿ, ವಿಷಯ ಇಲ್ಲೇ ಇರೋದು. ನೀನು ವಿಕಿ ತಾನೆ? ನಿನ್ ಶಿವ ಅಲ್ಲ ಅಂತ ಮಾತ್ರ ಹೇಳ್ಬಿಡ್ಬಾರ ಕಣ. ಶಿವನೇ ಕಣೋ. ಶಿವ, ಮೈ ಡಾರ್ಲಿಂಗ್. ಅಯ್ಯೋ, ಹೇಗಿದ್ಯೋ ಹೇಗಿದ್ಯಾ ಚಿನ್ನ? ಯಾರಿ ಹುಡುಗ ಹುಡುಗಿ? ಎಷ್ಟು ವರ್ಷ ಆಗೋಯ್ತು ನಿನ್ನ ನೋಡಿ. ಅಮಿತಾಬ್ ಬಚ್ಚನ್ ತರ ಇದ್ದವನು, ಹೀಗ್ಯಾಕೆ ಆಗೋದೆ? ಅಯ್ಯೋ, ಅದನ್ ಯಾಕೆ ಕೇಳ್ತೀಯ? ನಾಲ್ಕು ಜನ ಮಕ್ಕಳು, ಅದಾದ್ಮೇಲೆ ಒಂದ್ ಮದುವೆ. ಅದೇ ಮಕ್ಕಳೆಲ್ಲ ಒದ್ದೆ ಬಿಡ್ದುಬಿಟ್ರು, ನಾನ್ ತುಂಡ ಆಗ್ಬಿಟ್ಟೆ. ನನ್ ಕತೆ ಹೆಂಗಿರ್ಲಿ? ನೀನ್ ಯಾಗಿದ್ಯಪ್ಪ, ಯಾಗಿದ್ಯೋ ಕಂದ? ಎಷ್ಟ್ ಜನನು ನಿನ್ಗೆ ಮಕ್ಳು? ನಾನಿನ್ನು ಮದುವೆ ಆಗಿಲ್ಲ ಕಣ. ಹಾ, ಇನ್ನು ಮದ್ವೆನೆ ಆಗಿಲ್ವಾ? ಲೋ, ನೀನು ಸೋನೆ ಲವ್ ಮಾಡಿದ್ ರೇಂಜ್ ನೋಡಿದ್ರೆ ಈಗಾಗ್ಲೇ 10-15 ಮಕ್ಳು ಆಗ್ಬೇಕಾಗಿತ್ತಲ್ಲ. ಅಯ್ಯಯ್ಯೋ, ಅವ್ರು ಕೇಳಿಸ್ಕೊಂಡ್ಬಿಟ್ರು. ಸರಿನೋ, ನಾನು ಏನಾದ್ರು ತಪ್ಪು ಮಾತಾಡ್ಬಿಟ್ನ? ಇಲ್ಲ ಇಲ್ಲ, ಇದುವರೆಗೂ ಸರಿ ಮಾತಾಡ್ತಾ ಇದ್ಯಾ. ಲೋ, ಏನಾಯ್ತು, ಹೆಂಗಾಯ್ತು? ಸೋನಾ ಹೋಗ್ಬಿಟ್ಲು. ಹಾ, ಸೋನಾ ಲೈ ಕೇಳಿಸ್ಕೊಳಕ್ ನನ್ಗೆ ತಡ್ಕೊಳಕ್ ಆಗ್ತಾ ಇಲ್ವಲ್ಲೋ. ನೀನ್ ಹೇಗೋ ಲೈ, ನಾನಿವತ್ತು ಮೀಟ್ ಮಾಡ್ಲೇಬೇಕು. ತಗೋ, ಇದು ನನ್ನ ರೇಷನ್ ಕಾರ್ಡು, ಇದು ನನ್ನ ವಿಸಿಟಿಂಗ್ ಕಾರ್ಡು. ಈವ್ನಿಂಗ್ 6:00 ಡ್ರೈವಿಂಗ್ ರೆಸ್ಟೋರೆಂಟ್ ಅಲ್ಲಿ ಕಾಯ್ತಾ ಇರ್ತೀನಿ, ತಪ್ಪದೆ ಬಂದ್ಬಿಡು. ತುಂಬಾ ಮಾತಾಡೋದಿದೆ. ಅಲ್ಲ, ಈ ಹಾಲಿಡೇ ಹೋಟ್ಲಿಗೆ ಈ ಕಡೆ ತಿನ್ನೋಬೇಕು. ನನ್ಗಲ್ಲಿ ಕೆಲಸ ಇಲ್ಲ, ಈ ಕಡೆ ಹೋಗ್ತೀನಿ. ಐ ಆಮ್ ಸಾರಿ, ನಾನು ನಿಮ್ಮ ಹತ್ರ ಕೇಳಿದ್ದು ನಿಮಗೆಷ್ಟು ನೋವಾಗಿರುತ್ತೆ ಅಂತ ನನಗೀಗ ಅರ್ಥ ಆಯ್ತು. ಹೌದು, ಸೋನಾ ಸತ್ತೋದ್ರ? ನೋನು, ಮತ್ತೆ ಹೊರಟೋದ್ರು ಅಂದ್ರೆ? ಹೊರಟೋದ್ಲು, ಬಿಟ್ಟು ಹೊರಟೋದ್ಲು. ಯಾಕೆ ಯಾಕೆ ಅಂದ್ರೆ, ನಾನೇನ್ ಹೇಳಿ,
ಜೀವನದಲ್ಲಿ ಅವಳಿಗೋಸ್ಕರ ಏನೆಲ್ಲ ಬಿಟ್ಕೊಟ್ಟೆ ಗೊತ್ತಾ? ಇನ್ನೂ ಅವಸ ಚೇನ್ ಸ್ಮೋಕರ್, ದಮ್ ಹೊಡಿಯೋದು ಇಷ್ಟ ಅಲ್ಲ ಅಂದ್ಲು, ಬಿಟ್ಬಿಟ್ಟೆ. ಈವನ್ ಡ್ರಿಂಕ್ಸ್ ವಾರಕ್ಕೆ ಎರಡು ಸತಿ ತೊಂತದೇನು, ಟೂ ಟೈಮ್ಸ್, ಇಷ್ಟ ಇಲ್ಲ ಅಂದ್ಲು, ಬಿಟ್ಬಿಟ್ಟೆ. ಅವಳು ನನ್ನ ಇಷ್ಟಪಡಲ್ಲ ಅಂತ ಹೇಳಿದಿದ್ರೆ ನನ್ನ ಪ್ರಾಣನೇ ಬಿಟ್ಬಿಡ್ತಾ ಇದ್ದೆ. ಆದ್ರೆ ಅವಳಿಗೆ ಇಷ್ಟ ಇತ್ತು. ಹೊಟ್ಟದ್ಲು ಹೊಟ್ಟದ್ಲು. ನಾ ಅವಳನ್ನ ಎಷ್ಟೆಲ್ಲ ಇಷ್ಟಪಡ್ತಾ ಇದ್ದೆ ಗೊತ್ತಾ? ಆದ್ರೂ ಹೋದ ನಾನಿನ್ ಬರೀ ಅವಳು ನೆನಪಲ್ಲಿ ಬದುಕ್ತಾ ಇದ್ದೀನಿ. ಏನಪ್ಪ ಏನು ದುಃಖದಲ್ಲಿ ಇದ್ರೂ ದಾಡಿ ಇಲ್ಲ ಅಂತಾನ? ನನ್ನ ಮಕ್ಕದಲ್ಲಿ ದಾಡಿ ಇಲ್ಲದೆ ಇರ್ಬೋದು, ಆದ್ರೆ ನನ್ನ ಮನಸ್ಸು ಎಷ್ಟು ಬಾಡಿದೆ ಅಂತ ಗೊತ್ತಾ? ಒಂಥರ ಹೇಳಬೇಕು ಅಂದ್ರೆ ನಾನು ದಾಡಿ ಇಲ್ಲದೆ ಇರೋ ದೇವದಾಸ್. ಡೋಂಟ್ ಕ್ರೈ, ಟೇಕ್ ದಿಸ್, ಇಟ್ಸ್ ಓಕೆ, ಇಟ್ಸ್ ಓಕೆ. ಸಾರಿ ಸಾರಿ, ನನ್ನ ಮನಸ್ಸಲ್ಲಿರೋದನ್ನೆಲ್ಲ ಹೇಳಿ ನಿಮ್ಮ ಮನ್ಸು ನೋಯಿಸ್ಬಿಟ್ಟೆ. ವೆರಿ ಸಾರಿ. ಎಸ್, ಗಾಯ ಮಾಡ್ಬಿಟ್ರಿ.